Hey guys, what's up? Welcome to an academy. Nanu Chidanand. Nanu science and technology bahumukhya prashnottaragala analyze anna maartta idde. Adagaliga 5 set galannu mugisi ivattu 6ne set na discuss madona. Set 6 science and technology question and answer analysis set 6 ivattu nodona. Okay, nimge ellarigu gottirunte nanu an academy alli live class maartini. Illi nanna referral code chidu sir live. ಈ ರೆಫರಲ್ ಕೋಡನ್ನ ನೀವು ಸ್ಟ್ರಕ್ಚರ್ಡ್ ಕೋರ್ಸ್ಗಳ ಮೇಲೆ ಹಾಕಿದರೆ ಅಲ್ಲಿ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಮುಖ್ಯವಾದ ವಿಷಯ ಅದಾಗಲೀಗ ಕೆ ಎಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಲಾಂಚ್ ಆಗಿದೆ. ಆ ಟೆಸ್ಟ್ ಸೀರೀಸ್ನ ನೀವು ವಾಚ್ ಮಾಡ್ಬೋದು. ಈಗ ಮನೇಲೇ ಇರ್ತೀರಿ, ದೇರ್ ಇಸ್ ನೋ ಲಾಕ್ಡೌನ್ ಫಾರ್ ನಾಲೆಜ್, ಸದುಪಯೋಗ ಪಡಿಸ್ಕೊಳ್ರಿ. ಇನ್ನು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅನ್ ಅಕಾಡೆಮಿ ಭಾರತ ಅತ್ಯಂತ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ. ಇಲ್ಲಿ ಟಾಪ್ ಎಜುಕೇಟರ್ಸ್ಗಳಿಂದ ನೀವು ಮಾಹಿತಿಯನ್ನು ಕಲಿಬಹುದು. ದೆಹಲಿ ಮತ್ತು ಹೈದರಾಬಾದ್ ಮಾದರಿಯಲ್ಲಿ ಕೋಚಿಂಗನ್ನು ನೀಡಲಾಗ್ತದೆ. ಆಮೇಲೆ ನಮ್ಮ ಎಜುಕೇಟರ್ಸ್ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಗಳ ಎಲ್ಲ ಮಾಹಿತಿಯನ್ನು ಇಲ್ಲಿ ನೀಡ್ತಾರೆ. ಆಮೇಲೆ ನನ್ನದು ಕೂಡ ಡೈಲಿ ಯೂಟ್ಯೂಬ್ ಸೆಷನ್ಸ್ ಇರ್ತದೆ. ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರ್ನಾಟಕ ಕರೆಂಟ್ ಅಫೇರ್ಸ್ ಇತರ ಎಲ್ಲ ವಿಷಯಗಳ ಒಂದು ಸೆಷನ್ಸ್ ಇರ್ತದೆ, ನೀವು ವಾಚ್ ಮಾಡ್ಬೋದು. ಆಮೇಲೆ ಕೆ ಎಸ್ ಪ್ರಿಲಿಮ್ಸ್ನ ಟೆಸ್ಟ್ ಸೀರೀಸನ್ನು ಆಲ್ರೆಡಿ ಈಗ ನಮ್ಮ ಟೀಮ್ ಮಾಡಿಟ್ಟಿದೆ, ನೀವು ವಾಚ್ ಮಾಡ್ಬೋದು. ಆ ಪ್ಲೇಲಿಸ್ಟಿಗೆ ಹೋಗಿ ಸರ್ಚ್ ಮಾಡಿದರೆ ನಿಮಗೆಲ್ಲ ಒಂದು ಟೆಸ್ಟ್ ಸೀರೀಸ್ಗಳ ಮಾಹಿತಿಯಲ್ಲಿ ಸಿಗುತ್ತೆ. ಆಮೇಲೆ ನಮ್ಮ ಅನ್ ಅಕಾಡೆಮಿ ಕೀ ಫೀಚರ್ಸ್ ಏನು ಅಂತಂದರೆ, ಇಲ್ಲಿ ನೋಡ್ರಿ, ನೀವು ಮನೆಯಲ್ಲಿ ಕುತ್ಕೊಂಡು ಕಲಿಬೋದು, ಸ್ಟಡಿ ಫ್ರಮ್ ಹೋಮ್. ಈಗ ಯಾವುದೇ ಆಫ್ಲೈನ್ ಕ್ಲಾಸ್ ಇಲ್ಲದೇ ಇರೋದ್ರಿಂದ ಇದು ನಿಮಗೆ ಬೆಸ್ಟ್ ಟೈಮ್ ಕಲಿಯೋಕೆ. ನೀವು ಮನೆಯಿಂದನೇ ಕೂತು ಎಲ್ಲ ವಿಷಯಗಳು ಕಲಿಬೋದು. ಬರೀ ಒಬ್ಬರೇ ಟೀಚರ್ಸ್ ಇಲ್ಲ, ಇಲ್ಲಿ ಎಲ್ಲ ವಿಷಯಗಳ ಪರಿಣಿತಿ ಪಡೆದಿರ್ತಕ್ಕಂಥ ಟೀಚರ್ಸ್ ನಮ್ಮಲ್ಲಿದ್ದಾರೆ, ನೀವು ವಾಚ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಂದರೆ, ಡೌಟ್ ಡೆಮೊಲಿಷಿಂಗ್ ಸೆಷನ್ಸ್ ಇರ್ತವೆ, ಲೈವ್ ಕ್ಲಾಸಸ್ ಇರ್ತದೆ, ಸ್ಪೆಷಲ್ ಕ್ಲಾಸ್ ಇರ್ತದೆ. ನಿಮ್ಗೆ ಏನಾದರೂ ಡೌಟ್ ಬಂದರೆ ನೀವು ಲೈವ್ ಆಗಿ ನಮಗೆ ಡೌಟ್ ಕೇಳಿ ಕ್ಲಿಯರ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಸ್ಟ್ರಕ್ಚರ್ಡ್ ಕ್ಲಾಸಸ್ ಕೂಡ ಇವೆ, ಫ್ರೀ ಸ್ಪೆಷಲ್ ಕ್ಲಾಸಸ್ ಕೂಡ ಇರುತ್ತೆ, ನೀವು ವಾಚ್ ಮಾಡ್ಬೋದು. ಆಮೇಲೆ ನಿಮ್ಗೆ ಏನಾದರೂ ಸ್ಟ್ರಕ್ಚರ್ಡ್ ಕೋರ್ಸ್ ಬೇಕು ಅಂತಂದರೆ EMI ಮುಖಾಂತರ ನೀವು ಪೇಮೆಂಟ್ ಮಾಡಬಹುದು. ಓಕೆ, ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು. ಇದಕ್ಕಾಗಿ ನೀವು ಪ್ರತಿದಿನ ಕೇವಲ ಎಷ್ಟು ಅಂತಂದರೆ 18 ರೂಪಾಯಿಗಳನ್ನ ಮಾತ್ರ ವ್ಯಯ ಮಾಡಿದಂತಾಗುತ್ತದೆ. ಓಕೆ, 18 ರೂಪಾಯಿ ಏನು ಕಡಿಮೆ ಇಲ್ಲ, 18 ರೂಪಾಯಿಗಳನ್ನ ಮಾತ್ರ ವ್ಯಯ ಮಾಡಿದಂಗೆ ಆಗ್ತದೆ. ಓಕೆ, ಇನ್ನು ಇಲ್ಲಿ ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸ್ ಮತ್ತು ಸ್ಪೆಷಲ್ ಕ್ಲಾಸಸ್ ಏನಾದರೂ ಬೇಕಾದರೆ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಪ್ಲೇಸ್ಟೋರ್ಗೆ ಹೋದರೆ ನಿಮಗೆ ಅಲ್ಲಿ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಸಿಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ವಾಚ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿರಿ, ಸಬ್ಸ್ಕ್ರಿಪ್ಷನ್ ಏನಾದರೂ ಪಡ್ಕೊಂಡ್ರಿ ಅಂತಂದರೆ ಇಲ್ಲಿ 1 ಮಂತ್, 3 ಮಂತ್, 6 ಮಂತ್, 12 ಮಂತ್, 24 ಮಂತ್ ಈ ರೀತಿ ನಿಮ್ಗೆ ಯಾವ್ದು ಬೇಕಾವ ಕೋರ್ಸನ್ನು ಆಯ್ದುಕೊಳ್ಬೋದು. ಈಗ 1 ಮಂತ್ ತೊಗೊಂಡ್ರಿ ಅಂತಂದರೆ 1400. ಆಮೇಲೆ 3 ಮಂತ್ ತೊಗೊಂಡ್ರಿ ಅಂದರೆ ಪರ್ ಮಂತ್ 1167 ಇದೆ. ಆಮೇಲೆ 3 ಮಂತ್ಗೆ 3500 ಆಗ್ತಿದ್ದು. ಆಮೇಲೆ 6 ಮಂತ್ 933 ಪರ್ ಮಂತ್, ಅಂದರೆ 6 ಮಂತ್ಗೆ 5600 ಆಗ್ತದೆ. ಆಮೇಲೆ 1 ವರ್ಷಕ್ಕೆ, 1 ತಿಂಗಳಿಗೆ 583 ಅಂತಂದರೆ 1 ವರ್ಷಕ್ಕೆ ಎಷ್ಟಾಗುತ್ತೆ, 7000 ರುಪೀಸ್ ಆಗ್ತದೆ. ಇದು ಹೈಲಿ ರೆಕಮೆಂಡೆಡ್, ನೀವು ಇದನ್ನು ಪಡ್ಕೊಳ್ಬೋದು. ಆಮೇಲೆ ನಿಮ್ಗೆ ಅಫೋರ್ಡ್ ಆಗುತ್ತದೆ, ಅಫೋರ್ಡೇಬಲ್ ಆಗುತ್ತೆ. ಆಮೇಲೆ ಇನ್ನು 2 ವರ್ಷದ್ದು ಪರ್ ಮಂತ್ 467. ಇದರಲ್ಲಿ ಯಾವ್ದು ಬೇಕೋ ಆ ಕೋರ್ಸನ್ನು ತೊಗೋಬೋದು. ಇಫ್ ಇನ್ ಕೇಸ್ ನೀವು 1 ವರ್ಷದ ತೊಗೊಂಡ್ರಿ ಅಂತ ಅಂದ್ಕೊಳ್ಳೋಣ, 1 ವರ್ಷದಲ್ಲಿ 7000 ರುಪೀಸ್ ಕೋರ್ಸ್ ತೊಗೊಂಡ್ರಿ ಅಂತಂದರೆ ನೀವು ಇಲ್ಲಿ ತುಂಬಬೇಕಾದ ಕೇವಲ 6300. ಯಾಕೆ ಅಂತಂದರೆ ನೀವು ನನ್ನ ರೆಫ್ರಲ್ ಕೋಡನ್ನು ಬಳಸಿರ್ತೀರಿ, ಅಲ್ಲಿ ನಿಮಗೆ 10% ಡಿಸ್ಕೌಂಟ್ ಸಿಗ್ತದೆ. ಈ 10% ಡಿಸ್ಕೌಂಟ್ ಸಿಗಬೇಕಾದ್ರೆ ಈ ಒಂದು ಕೋಡನ್ನು ಬಳಸಬೇಕು, ಚಿದು ಸರ್ ಲೈವ್ ಅಂತಕ್ಕಂಥ ಒಂದು ಕೋಡನ್ನು ನೀವು ರೆಫ್ರಲ್ ಕೋಡನ್ನು ಅಲ್ಲಿ ಬಳಸಿರಿ ಅಂದರೆ 10%ಅಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಫರ್ದರ್ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಚಿದು ಸರ್ ಅಫಿಷಿಯಲ್, ಇಲ್ಲಿ ನಾನು ಲೈವ್ ಅಪ್ಡೇಟ್ ಡೈಲಿ ಅಪ್ಡೇಟ್ಗಳನ್ನು ಕೊಡ್ತಿರ್ತೀನಿ, ನೀವು ಅಲ್ಲಿ ವಾಚ್ ಮಾಡ್ಬೋದು, ಓದ್ಬೋದು. ಓಕೆ, ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಾಪ್ ಕ್ವೆಶನ್ ಅನಲೈಸಿಸ್, ಇದು ಸೆಟ್ 6, 6ನೇ ಸೆಟ್ ಇದು. ನೋಡಿರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಿಮಗೆ ಕೆ ಎಸ್ ಪ್ರಿಲಿಮ್ಸ್ ಪೇಪರ್ 2ಗೆ ಹೆಲ್ಪ್ ಆಗ್ತದೆ, ಕೆ ಎಸ್ ಪ್ರಿಲಿಮ್ಸ್ ಪೇಪರ್ 2ಗೆ ಹೆಲ್ಪ್ ಆಗ್ತದೆ. ಆಮೇಲೆ ಮೇನ್ಸ್ಗೆ ಜನ್ರಲ್ ಸ್ಟಡೀಸ್ ಪೇಪರ್ 3ಗೂ ಕೂಡ ಅತ್ಯಂತ ಉಪಯುಕ್ತ ಆಗ್ತದೆ. ಆಮೇಲೆ ಇಫ್ ಇನ್ ಕೇಸ್ ನೀವು UPSC ಪ್ರಿಪ್ರೇಷನ್ ಮಾಡ್ತಿದ್ರೆ UPSC ಪ್ರಿಲಿಮ್ಸ್ ಪೇಪರ್ 1, ಆಮೇಲೆ ಮೇನ್ಸ್ ಜನ್ರಲ್ ಸ್ಟಡೀಸ್ ಪೇಪರ್ 3 ಇದಕ್ಕೂ ಕೂಡ ಅತ್ಯಂತ ಉಪಯುಕ್ತ ಆಗುತ್ತೆ. ಆಮೇಲೆ ಇತ್ತೀಚೆಗೆ SDA, FDA ಇದರಲ್ಲಿ ಕೂಡ ಪ್ರಶ್ನೆಗಳು ಬರ್ತವೆ. ಆಮೇಲೆ PSI PSNL ಕೂಡ ಬಹಳ ಪ್ರಶ್ನೆಗಳು ಬರ್ತವೆ. ಮಿನಿಮಮ್ ಏನೇನಂದರೂ 10 ಕ್ವಶನ್, ಆಮೇಲೆ ಮ್ಯಾಕ್ಸಿಮಮ್ 15-20 ಕ್ವಶನ್ ಬರೀ ಸೈನ್ಸ್ ಆ್ಯಂಡ್ ಟೆಕ್ನಿಂದ ಬರ್ತದೆ, ಬೇಸಿಕ್ ಸೈನ್ಸ್ ಅಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಲ್ಲ.
ಟೆಕ್ನಾಲಜಿಯಿಂದ ಪ್ರಶ್ನೆಗಳು ಬರ್ತಿವೆ. ಅದಕ್ಕಾಗಿ ಸ್ವಲ್ಪ ಟೆಕ್ನಾಲಜಿಯನ್ನು ಸ್ಟ್ರಾಂಗ್ ಮಾಡಿಕೊಟ್ರೆ, ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಕೆಲವೊಬ್ಬರು ಎಷ್ಟೋ ಜನ ಅನ್ಕೊಂತೀರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಶ್ನೆಗಳೇ ಬರಲ್ಲ ಅಂತೇಳಿ. ಪ್ರಶ್ನೆಗಳು ಎಲ್ಲಿಂದನೂ ಬರ್ತವೆ, ಫೋಕಸ್ ಇರಲಿ. ಓಕೆ, ಮೊದಲ ಪ್ರಶ್ನೆ ನೋಡೋಣ. ಮೊದಲ ಪ್ರಶ್ನೆ ಬಂತು ನೋಡ್ರಿ, ವನ್ನಾಕ್ರೈ ಯಾವುದಕ್ಕೆ ಸಂಬಂಧಿಸಿದೆ? ವನ್ನಾಕ್ರೈ ನೀವು ಕೇಳಿದ್ರೋ ಇಲ್ವೋ ಗೊತ್ತಿಲ್ಲ. ವನ್ನಾಕ್ರೈ ಆಪ್ಷನ್ ಎ ಸೈಬರ್ ಭದ್ರತೆ, ಆಪ್ಷನ್ ಬಿ ಆರೋಗ್ಯ, ಆಪ್ಷನ್ ಸಿ ಮಗುವಿನ ಶಿಕ್ಷಣ, ಆಪ್ಷನ್ ಡಿ ಗ್ರಾಮೀಣಾಭಿವೃದ್ಧಿ. ನೋಡ್ರಿ, ವನ್ನಾಕ್ರೈ ನೀವು ನ್ಯೂಸ್ ಪೇಪರ್ ಓದಿದ್ರಿ ಅಂತಂದರೆ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇರ್ತದೆ. ಓಕೆ, ಇದು 2017 ಭಾಳ ಸೌಂಡ್ ಮಾಡಿತ್ತು. ಈ ವನ್ನಾಕ್ರೈ ಅನ್ನೋದು 2017 ಭಾಳ ಸೌಂಡ್ ಮಾಡಿತ್ತು. 2018 UPSCಲಿ ಕೂಡ ಈ ಕುರಿತಾಗಿ ಪ್ರಶ್ನೆ ಬಂತು. UPSC ಫಿಲಿಮ್ಸ್ಗೆ ಈ ಕುರಿತಾಗಿ ಪ್ರಶ್ನೆ ಬಂತು. 2018 UPSC ಫಿಲಿಮ್ಸ್ನಲ್ಲಿ ಈ ಪ್ರಶ್ನೆ ಬಂದಿತ್ತು, ವನ್ನಾಕ್ರೈ ಯಾವುದಕ್ಕೆ ಸಂಬಂಧಿಸಿದೆ? ಓಕೆ, ಹೇಳ್ಬೋದು ಸೈಬರ್ ಭದ್ರತೆ, ಆರೋಗ್ಯ, ಮಗುವಿನ ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ. ಇಲ್ಲಿ ನಾವು ಗೆಸ್ ವರ್ಕ್ ಅಷ್ಟು ಆಗಲ್ಲ. ಇಲ್ಲಿ ನಮಗೆ ಡೈರೆಕ್ಟಾಗಿ ಗೊತ್ತಿರಬೇಕು, ವನ್ನಾಕ್ರೈ ಅನ್ನೋದು ಸೈಬರ್ ಭದ್ರತೆಗೆ ಸಂಬಂಧಿಸಿರತಕ್ಕಂಥ ವಿಷಯ. ದ ರೈಟ್ ಆನ್ಸರ್ ಈಸ್ ಸೈಬರ್ ಭದ್ರತೆ, ಸೈಬರ್ ಸೆಕ್ಯುರಿಟಿ. ಆಯ್ತಾ, ವನ್ನಾಕ್ರೈ ಅಂತಕ್ಕಂಥದ್ದು ಹಿಂಗೆ ಬರ್ತೀವಿ ನಾವು ಇಂಗ್ಲೀಷ್ ಒಳಗೆ. ವನ್ನಾಕ್ರೈ ಇದು ಯಾವುದಕ್ಕೆ ಸಂಬಂಧಿಸಿದೆ? ಸೈಬರ್ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸತಕ್ಕಂಥದ್ದು. ಇದೇನಾಗ್ತಿತ್ತು, ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ರು, ಈ ಹ್ಯಾಕರ್ಗಳಿರ್ತಾರಲ್ಲ, ಈ ಹ್ಯಾಕರ್ಗಳು ಏನು ಮಾಡ್ತಿದ್ರು, ಈ ವನ್ನಾಕ್ರೈ ಅಂತಕ್ಕಂಥ ವೈರಸನ್ನು, ಇದಕ್ಕೆ ಇನ್ನೊಂದು ಹೆಸರು ಕೊಡಿದೆ, ರ್ಯಾನ್ಸಮ್ ವೇರ್ ಅಂತಲೂ ಕರೀತಾರೆ. ರ್ಯಾನ್ಸಮ್ ವೇರ್, ಈ ರ್ಯಾನ್ಸಮ್ ವೇರ್ ಅಂತಕ್ಕಂಥ ಒಂದು ಕಂಪ್ಯೂಟರ್ಗಳ ಮೇಲೆ ದಾಳಿ ಮಾಡ್ತಕ್ಕಂಥ ವೈರಸನ್ನು ಬಿಟ್ಟು, ಬಟ್ ಆಗ ಏನಾಗ್ತಿತ್ತು, ನಿಮ್ಮ ಕಂಪ್ಯೂಟರ್ನಲ್ಲಿರ್ತಕ್ಕಂಥ ಎಲ್ಲ ಫೈಲ್ಗಳು ಕ್ಲೋಸ್ ಆಗಿಬಿಡ್ತಿತ್ತು. ಎಲ್ಲ ಫೈಲ್ಗಳು ಏನಾಗ್ತಿತ್ತು, ಕ್ಲೋಸ್ ಆಗಿತ್ತು. ಅದನ್ನು ಓಪನ್ ಮಾಡಿ ನಿಮ್ಮ ಮಾಹಿತಿಯನ್ನು ನೀವು ಪಡ್ಕೋಬೇಕು ಅಂತಂದರೆ ಅವ್ರಿಗೆ ಅಮೌಂಟ್ ಪೇ ಮಾಡಬೇಕು. ಯಾರು ಹ್ಯಾಕರ್ಸ್ ಇದ್ದಿರ್ತಾರೋ ಅವ್ರಿಗೆ ಅಮೌಂಟ್ ಪೇ ಮಾಡಬೇಕು. ಈ ಅಮೌಂಟನ್ನು ಹೀಗೆ ಪೇ ಮಾಡಿದಾಗ ಮಾತ್ರ ನಿಮ್ಮ ಫೈಲ್ಸ್ಗಳು ನಿಮಗೆ ಸಿಗೋಂಗಾಗ್ತು. ಅಕಸ್ಮಾತ್ ನೀವೆಲ್ಲಾದರೂ ಅಮೌಂಟನ್ನು ಕೊಡದೇ ಇದ್ದರೆ ನಿಮ್ಮ ಫೈಲೆಲ್ಲ ಡೆಸ್ಟ್ರಾಯ್ ಆಗ್ತಿತ್ತು, ಅಥವಾ ನಿಮ್ಮ ಮಾಹಿತಿ ಲೀಕ್ ಆಗತಕ್ಕಂಥ ಚಾನ್ಸಸ್ ಇತ್ತು. ಈ ರೀತಿ ಇದು 2017 ಇಡೀ ಜಗತ್ತಿಗೆ ಬಹಳ ಕಾಡಿರ್ತಕ್ಕಂಥ ವಿಷಯ. ಓಕೆ, ಮತ್ತು ಇದರಿಂದ ನಮ್ಮ ಭಾರತದ ಹೈದರಾಬಾದ್ ಪೊಲೀಸರ ಕೆಲವೊಂದು ಏನು ಕಂಪ್ಯೂಟರ್ಗಳು ಇದ್ದಿಲ್ಲ, ಇದರಿಂದ ಹಾನಿಗೊಳಗಾಗಿದ್ದು. ಇದರಿಂದ ಏನಾಗಿತ್ತು ಅಂದ್ರೆ ವೈರಸ್ ಅಟ್ಯಾಕ್ ಆಗಿತ್ತು ಇಲ್ಲಿ ಕೂಡ. ತಿಳ್ತಾ, ಈ ಹೆಚ್ಚಿನ ಅಟ್ಯಾಕ್ ನಮ್ಮ ಹೈದರಾಬಾದ್ನ ಒಂದು ಪೊಲೀಸ್ ಒಂದೇನು ಕಂಪ್ಯೂಟರ್ಸ್ ಇದ್ದನೋ ಅದರ ಮೇಲೆ ಬಹಳ ಅಟ್ಯಾಕ್ ಆಗಿತ್ತು. ಎಲ್ಲೆಲ್ಲ ಫೈಲ್ಗಳು ಲಾಕ್ ಆಗಿ ನಾವೇನು ಮಾಡಬೇಕು, ಹಣ ಪಾವತಿ ಮಾಡಬೇಕು. ಹಣ ಪಾವತಿ ಯಾವ ರೀತಿ ಮಾಡಬೇಕು ಅಂದರೆ ಬಿಟ್ ಕಾಯಿನ್ ರೂಪದಲ್ಲಿ ಮಾಡಬೇಕು. ಈ ನೆನಪಿರಲಿ, ಬಿಟ್ ಕಾಯಿನ್ ಭಾಳ ಕೇಳಿರ್ತೀನಿ. ಬಿಟ್ ಕಾಯಿನ್ ಸಿಂಪಲಾಗಿ ಅರ್ಥ ಮಾಡಿಕೊಡ್ರಿ, ಬಿಟ್ ಕಾಯಿನ್ ಅಂದರೆ ಇಟ್ಸ್ ಅ ಡಿಜಿಟಲ್ ಮನಿ, ಡಿಜಿಟಲ್ ಮನಿ. ಫಾರ್ ಎಕ್ಸಾಂಪಲ್, ಈ ನೋಡ್ರಿ, ನಿಮ್ಮ ಅಕೌಂಟ್ ಒಳಗೆ ಹಣ ಇರ್ತದೆ, ನೀವೇನು ಮಾಡ್ತೀರಿ, ATM ಮುಖಾಂತರ ವಿಡ್ರಾ ಮಾಡ್ಕೋತೀರಿ. ATM ಮುಖಾಂತರ ವಿಡ್ರಾ ಮಾಡ್ಕೋತೀರಿ, ಭೌತಿಕವಾಗಿ ಅದನ್ನು ಎನಿಸ್ತೀರಿ, ಬಳಸ್ತೀರಿ. ಬಟ್ ಡಿಜಿಟಲ್ ಮನಿ ಅನ್ನೋದು ಹಾಗಲ್ಲ, ಜಸ್ಟ್ ಅದು ನಿಮ್ಮ ಅಕೌಂಟ್ ಒಳಗೆ ಇದ್ದಂಗೆ ಅಷ್ಟೇ, ಅದನ್ನು ನೀವು ತಗೊಂಡು ಯೂಸ್ ಮಾಡಲಿಕ್ಕೆ ಬರಲ್ಲ. ಈ ರೀತಿ ಡಿಜಿಟಲ್ ಮನಿ ಇದ್ದಂಗೆ ಇದು ಬಿಟ್ ಕಾಯ್ನು. ಆಮೇಲೆ ಇದನ್ನು ಈ ಬ್ಲಾಕ್ ಚೈನ್ ಸಿಸ್ಟಮ್ ಮುಖಾಂತರ ಯೂಸ್ ಮಾಡ್ತಾರೆ ಅವರು. ಇದ್ರ ಕುರಿತೇ ನಾನು ಸ್ಪೆಷಲಾಗಿ ಒಂದು ವೀಡಿಯೋ ಮಾಡ್ತೇನೆ. ಆದರೆ ಓಕೆ, ಜಸ್ಟ್ ತಿಳ್ಕೊಟ್ಟು, ಬಿಟ್ ಕಾಯ್ನ್ ಇದೆ ಇಸ್ ಅ ಡಿಜಿಟಲ್ ಮನಿ. ಈ ರೂಪದಲ್ಲೇ ಹಣ ಪಾವತಿ ಕೊಡಬೇಕು, ಮತ್ತು ಯಾವುದೇ ರೀತಿ ಕೊಡ್ತಕ್ಕಂಥದ್ದಲ್ಲ ಅಂಥೇಳಿ ಈ ರೀತಿಯೆಲ್ಲ ಬೆದರಿಕೆಯನ್ನು ಒಡಲಾಗ್ತಿತ್ತು. ಓಕೆ, ಇದು ಭಾರತ ಸೇರಿದಂತೆ ಸುಮಾರು 150 ದೇಶಗಳ ಮೇಲೆ ಈ ಒಂದು ಅಟ್ಯಾಕ್ ಅವಾಗಾಯಿತು 2007 ಸಮಯದಲ್ಲಿ. ಮತ್ತು ದತ್ತಾಂಶಗಳನ್ನ ಏನು ಮಾಡ್ತಾರೆ ಇವರು ಹ್ಯಾಕರ್ಸು, ಇದನ್ನು ತೊಗೊಂಡು ಮಾರ್ಪಡಿಸ್ತಾರೆ. ಹ್ಯಾಕರ್ಸ್ ದತ್ತಾಂಶಗಳನ್ನ, ಡಾಟಾನ ಮಾರ್ಪಡಿಸ್ತಾರೆ. ಅಥವಾ ಏನಾದರೂ ವೈಯಕ್ತಿಕ ವಿಚಾರಿದ್ದು, ಪರ್ಸನಲಿ ವಿಚಾರಗಳಿದ್ದು, ಪರ್ಸನಲಿ ನಿಮ್ಮದು ಏನಾರ ಒಂದು ಯಾರಿಂದ ನಾವು ಮುಚ್ಚಿಟ್ಟಿರ್ತಕ್ಕಂಥ ವಿಚಾರ ಇತ್ತು, ಏನಾದರೂ ಅಂಥ ಮಾಹಿತಿ ಇತ್ತು ಅಂದರೆ ಅದನ್ನು ಏನು ಮಾಡ್ತಾರೆ, ಲೀಕ್ ಮಾಡ್ತಾರೆ. ಆಯಿತಾ, ಲೀಕ್ ಮಾಡ್ತಕ್ಕಂಥದ್ದು. ಈ ರೀತಿ ಒಂದು ಯಾವುದು ನಿಯಮಬಾಹಿರ ಏನು ಚಟುವಟಿಕೆ ಅದಾವೆ, ಈ ನಿಯಮಬಾಹಿರ ಚಟುವಟಿಕೆಯನ್ನೆಲ್ಲ ಈ ಮುಖಾಂತರ ಹ್ಯಾಕರ್ಸ್ ಮಾಡ್ತಿದ್ರು. ಓಕೆ, ಎಸ್. ಇನ್ನು ಇದರಿಂದ ಅಮೆರಿಕಾದ ಪೆಡೆಕ್ಸ್ ಅಂಚೆ ಮತ್ತು ಸರಕು ಸಾಗಣೆ ಇದರಿಂದ ಹದಗೆಟ್ಟಿತ್ತು. ಆಮೇಲೆ ಬ್ರಿಟನ್ನ ವೈದ್ಯಕೀಯ ಸೇವೆ ನಿಂತಿತ್ತು, ದೂರ ಸಂಪರ್ಕ. ಆಮೇಲೆ ರಷ್ಯಾದ ಬ್ಯಾಂಕ್ ಮೇಲೆ ಕೂಡ ದಾಳಿ ಆಗಿತ್ತು. ಗೃಹ ಸಚಿವಾಲಯದ ಕೆಲವು ಸೇವೆಗಳು ಅಸ್ತವ್ಯಸ್ತ ಆಗಿದ್ದು. ಭಾರತದಲ್ಲಿ ಕೂಡ ಇದರ ಬಗ್ಗೆ ಈ ಕುರಿತಾಗಿ ದಾಳಿ ಆಗಿತ್ತು. ಆಮೇಲೆ ನಮ್ಮ 2017 ಈ ವನ್ನಾಕ್ರೈದಿಂದ ಮುಂಬೈನ ನವಸೇನಾ ಅಂತೇಳಿ ಬಂದದ. ಮುಂಬೈನ ಓಕೆ ನವಸೇವಾ ಬಂದರ ಮೇಲೆ ಬಂದರಿನ ಕೆಲವೊಂದು ಕಂಪ್ಯೂಟರ್ಗಳ ಮೇಲೆ ಕೂಡ ಇದು ದಾಳಿ ಆಗಿತ್ತು, ಸೈಬರ್ ದಾಳಿಗೆ ಒಳಗಾಗಿತ್ತು. ಓಕೆ, ನಿಮ್ಗೆ ಗೊತ್ತಿರಲಿ, ವನ್ನಾಕ್ರೈ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ? ಸೈಬರ್ ಭದ್ರತೆಗೆ, ಸೈಬರ್ ಸೆಕ್ಯೂರಿಟಿಗೆ
ಸಂಬಂಧಿಸತಕ್ಕಂಥದ್ದು. ಈ ಕುರಿತಾಗಿ ಪ್ರಶ್ನೆ ಕೇಳ್ಬೋದು, ಅವರು ಹ್ಯಾಕರ್ಸ್ ಯಾವ ರೂಪದಲ್ಲಿ ಹಣವನ್ನು ಕೇಳ್ತಾರೆ? ಬಿಟ್ಕಾಯಿನ್, ಬಿಟ್ಕಾಯಿನ್ ಈ ನಥಿಂಗ್ ಬಟ್ ಡಿಜಿಟಲ್ ಮನಿ. ಈ ಸರ್ಕ್ಯುಲೇಷನ್ ಯಾವ ರೀತಿ ಆಗ್ತದೆ? ಬ್ಲಾಕ್ ಚೈನ್ ಟೆಕ್ನಾಲಜಿಯಿಂದ ಆಗ್ತದೆ. ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಸ್ವಲ್ಪ ಡೆಪ್ತ್ ವಿಚಾರ ಇರೋದ್ರಿಂದ ಸೆಪ್ರೇಟಾಗಿ ಅದರ ಕುರಿತಾಗಿ ಒಂದು ವಿಡಿಯೋ ಮಾಡ್ತೀನಿ ನಾನು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೊಡಕುಳಂನ ಪರಮಾಣು ವಿದ್ಯುತ್ ಘಟಕವು ಕೆಳಕಂಡ ಯಾವ ದೇಶದ ರಿಯಾಕ್ಟರ್ಗಳನ್ನು ಹೊಂದಿದೆ? ಕೇಳ ದೇಶ ಅಂದರೆ ಕೊಡಕುಳಂನಲ್ಲಿ ಏನೊಂದು ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆಯೋ ಅದು ಯಾವ ದೇಶದ ರಿಯಾಕ್ಟರ್ನೂ ಹೊಂದಿದೆ? ಈ ನೋಡ್ರಿ, ಅಟೋಮಿಕ್ ಪವರ್ ಪ್ಲಾಂಟ್ ಯಾವುದು? ಅಟೋಮಿಕ್ ಪವರ್ ಪ್ಲಾಂಟ್ ಯಾವುದು? ಕೊಡಕುಳಂ. ಓಕೆ, ಇದ್ರೊಳಗೆ ರಿಯಾಕ್ಟರ್, ಓಕೆ, ಇಲ್ಲಿ ನಿಮ್ಗೆ ಅಟೋಮಿಕ್ ಪವರ್ ಪ್ಲಾಂಟ್ಗೂ ರಿಯಾಕ್ಟರ್ಗೂ ಡಿಫ್ರೆನ್ಸ್ ಗೊತ್ತಿರ್ಬೇಕು. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಕೈಗ ಐತಿ ಅಂತ ಅನ್ಕೊಡ್ರಿ. ಓಕೆ, ಕೈಗಾದ. ಓಕೆ, ಈ ಕೈಗ ಅನ್ನೋದೇನು? ಅಟೋಮಿಕ್ ಪವರ್ ಪ್ಲಾಂಟ್. ಇದು ಅಟೋಮಿಕ್ ಪವರ್ ಪ್ಲಾಂಟ್. ಇಲ್ಲಿ ಕೈಗ ಒನ್, ಕೈಗ ಟೂ, ಕೈಗ ತ್ರೀ, ಕೈಗ ಫೋರ್ ಅಂತಕ್ಕಂಥ ಘಟಕಗಳದ. ಇವೆಲ್ಲ ಏನಪ್ಪ ಅಂದರೆ ರಿಯಾಕ್ಟರ್ಗಳು. ಓಕೆ, ಡಿಫ್ರೆನ್ಸ್ ಗೊತ್ತಿರಿ. ಯಾವ ದೇಶದ ಹೊಂದತಿ? ಆಪ್ಷನ್ ಎ ಫ್ರಾನ್ಸ್, ಬಿ ರಷ್ಯಾ, ಸಿ ಅಮೇರಿಕಾ, ಡಿ ಜಪಾನ್. ದ ರೈಟ್ ಆನ್ಸರ್ ಈಸ್ ರಷ್ಯಾ. ದ ರೈಟ್ ಆನ್ಸರ್ ಈಸ್ ರಷ್ಯಾ. ಭಾರತದ ಕೊಡಕುಳಂನ ಪರಮಾಣು ವಿದ್ಯುತ್ ಘಟಕದಲ್ಲಿ ಅಥವಾ ಪರಮಾಣು ವಿದ್ಯುತ್ ಒಂದು ಅನುಸ್ಥಾವರದಲ್ಲಿ ಯಾವ ದೇಶದ ರಿಯಾಕ್ಟರ್ ಹಾಕ್ಯಾರ? ರಷ್ಯಾ ದೇಶದ ರಿಯಾಕ್ಟರ್ಗಳನ್ನು ಅಲ್ಲಿ ಹಾಕಲಾಗಿದೆ. ಓಕೆ, ಹಂಗಾದ್ರೆ ಕೊಡಕುಳಂ ಎಲ್ಲಿ ಬರ್ತದೆ? ಇದು ತಮಿಳುನಾಡು ರಾಜ್ಯದಲ್ಲಿ ಬರ್ತದೆ. ತಮಿಳುನಾಡು ರಾಜ್ಯ, ಓಕೆ, ತಮಿಳುನಾಡು ರಾಜ್ಯದಲ್ಲಿ ಬರ್ತದೆ. ತಮಿಳುನಾಡು ರಾಜ್ಯದ ತಿರುನೆಲ್ವೆಲ್ಲಿ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಈ ಕೊಡಕುಳಂ ಇದೆ. ಓಕೆ, ಇದರ ನಿರ್ಮಾಣ ಕಾರ್ಯ 2002 ಆರಂಭವಾಗಿ 2013 ಕೆಲಸವನ್ನು, ಅಂದರೆ ನಿರ್ಮಾಣ ಕಾರ್ಯ 2002 ಪ್ರಾರಂಭವಾಗಿತ್ತು, 2003 ಕೆಲಸವನ್ನು ಆರಂಭಿಸಿದೆ. ಓಕೆ, ಎಸ್, ಅರ್ಥ ಆಗ್ತಾಯಿದೆ ಅನ್ಕೋತೀನಿ. ಇದು ಯಾವ ಅಂಡ್ರಲ್ಲಿ ಬರ್ತೈತಿ ಅಂದರೆ NPCIL ಅಂಡ್ರಲ್ಲಿ ಬರ್ತದೆ. ನಾವು ಹೋದ ವೀಡಿಯೋದಲ್ಲಿ ಇದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ NPCIL ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ, NPCIL ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇದರ ವಿಸ್ತೃತ ರೂಪ ಅಬ್ರಿವೇಷನ್ ಬರೀರಿ, ಇದರ ಅಬ್ರಿವೇಷನ್ ಬರೀರಿ ನೋಡೋಣ. ಎಸ್, NPCIL ಅಬ್ರಿವೇಷನ್ ಏನು? ಯಾಕಂದರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಆಮೇಲೆ ನಮ್ಮಲ್ಲಿ ಎಷ್ಟು ಅನುಸ್ಥಾವರ ಅದಾವು, ಆಮೇಲೆ ಅವು ಯಾವಾಗ ಸ್ಥಾಪನೆ ಆದವು ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರೀವಿಯಸ್ ಇದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ ಆ್ಯಂಡ್ ಆನ್ಸರ್ ಸಿರೀಸ್ನಲ್ಲಿದೆ. ಸೆಟ್ 1 ಟು ಸೆಟ್ 5 ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾರಾದರೂ ಈ ಕುರಿತಾದ ಮಾಹಿತಿ ನಿಮಗೆ ಗೊತ್ತಿಲ್ಲ ಅಂತಂದರೆ ಆ ವಿಡಿಯೋಗಳನ್ನ ವಾಚ್ ಮಾಡಿರಿ. ಓಕೆ, ಆ ವಿಡಿಯೋಗಳನ್ನ ವಾಚ್ ಮಾಡಿರಿ, ಯಾಕಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಮತ್ತೆ ಅದೇ ರಿಪೀಟ್ ಆಗ್ತದೆ, ಮತ್ತೆ ಯಾರು ಕೇಳ್ತಿರ್ತಾರೋ ಅವ್ರಿಗೆ ರಿಪೀಟೇಷನ್ ಆಗ್ತದೆ. ಅದಕ್ಕಾಗಿ ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಿದ್ರು, ಈ NPCIL ಮಾಹಿತಿ ಬೇಕಾಗಿತ್ತು ಅಂದರೆ ಭಾರತದ ಅನುಸ್ಥಾವರಗಳ ಮಾಹಿತಿ ಬೇಕಾಗಿತ್ತು ಅಂತಂದರೆ ನನ್ನ ಸೆಟ್ 1 ಟು ಸೆಟ್ 5 ವಿಡಿಯೋಗಳನ್ನು ವಾಚ್ ಮಾಡಿ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಓಕೆ, ಎಸ್, ನೆಕ್ಸ್ಟ್ ನೋಡೋಣ. ಅಂದರೆ ಕೊಡಕುಳಂ ಪರಮಾಣು ವಿದ್ಯುತ್ ಘಟಕದಲ್ಲಿರ್ತಕ್ಕಂಥ ರಿಯಾಕ್ಟರ್ಗಳು ಯಾವ ದೇಶದ್ದು? ರಷ್ಯಾ ದೇಶದ್ದು. ಓಕೆ, ಇನ್ನು ಐ ಆರ್ ಎನ್ ಎಸ್ ಎಸ್ ಒಟ್ಟು ಎಷ್ಟು ಉಪಗ್ರಹಗಳನ್ನು ಹೊಂದಿದೆ? 5, 7, 9, 11. ಇಲ್ಲಿ ಮೊದಲು IRNSS ಅಂದರೆ ಏನು ಅಂತ ತಿಳ್ಕೊಳ್ಳೋಣ. IRNSS ಅದಾಗಲೇ IRNSS ಕುರಿತಾಗಿ ಕೂಡ ಒಂದು ವಿಡಿಯೋ ಇದೆ ನಂದು, ನೀವು ವಾಚ್ ಮಾಡ್ಬೋದು. IRNSS ಅಂತಂದರೆ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸೆಟಲೈಟ್ ಸಿಸ್ಟಮ್. ಏನಿದು ಆನ್ಸರ್ ಆಮೇಲೆ ನೋಡೋಣ. ಏನಿದು IRNSS, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸೆಟಲೈಟ್ ಸಿಸ್ಟಮ್, ಅಂದರೆ ಕನ್ನಡದಲ್ಲಿ ಭಾರತೀಯ ಪ್ರಾದೇಶಿಕ ಇಂಡಿಯನ್ ಭಾರತೀಯ ರೀಜನಲ್ ಪ್ರಾದೇಶಿಕ ನ್ಯಾವಿಗೇಷನ್ ಅಂತಂದರೆ ಯಾನ ನಿರ್ವಹಣೆ ಸ್ಯಾಟಲೈಟ್ ಉಪಗ್ರಹ ಸಿಸ್ಟಮ್ ವ್ಯವಸ್ಥೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ನೋಡ್ರಿ, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್, ಭಾರತೀಯ
ಪ್ರಾದೇಶಿಕ ಯಾನ ನಿರ್ವಹಣಾ ಉಪಗ್ರಹ ವ್ಯವಸ್ಥೆ. ಇಲ್ಲಿ ಯಾನ ನಿರ್ವಹಣೆ ಅಂತಂದ್ರು ಯಾನ ಅಂತಂದ್ರೆ ಸ್ಪೇಸ್ ಅನ್ನಂಗೆ ತಿಳ್ಕೊಂಡ್ಬಿಟ್ರೆ ಯಾನ ಅಂತಂದ್ರೆ ಏನು ಸ್ಪೇಸ್. ಯಾನ ಅಂತಂದ್ರೆ ಮತ್ತು ಭೈರಪ್ಪ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಅಂತ ಅನ್ಕೊಬಿಟ್ರೆ ಅದು ಕೂಡ ಒಂದು ಕಾದಂಬರಿ ಅದೇ ಎಸ್ ಎಲ್ ಭೈರಪ್ಪ ಕನ್ನಡದ ಖ್ಯಾತ ಕಾದಂಬರಿಕಾರ ಆಗಿರ್ತಕ್ಕಂಥ ಎಸ್ ಎಲ್ ಭೈರಪ್ಪ ಅವ್ರದ ಒಂದು ಕಾದಂಬರಿ ಇದೆ ಯಾವುದು ಯಾನ ಅಂಥೇಳಿ. ಓಕೆ ಆ ಯಾನ ಆ ಕಾದಂಬರಿ ಹೆಸರು ಇಲ್ಲಿ ನೋಡ್ರಿ ಇಲ್ಲಿ ಯಾನ ಅಂತಂದರೆ ಇಲ್ಲಿ ಸ್ಪೇಸ್ ಅಂತೀವಿ. ಓಕೆ ಅಂದರೆ ಸ್ಪೇಸನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಉಪಗ್ರಹದ ವ್ಯವಸ್ಥೆ. ಇದಕ್ಕೆ ಇನ್ನೊಂದು ಹೆಸರದ ಐಆರ್ಎನ್ಎಸ್ಎಸ್ಗೆ ಇನ್ನೊಂದು ಹೆಸರದ ಏನು ಅಂತಂದ್ರೆ ನಾವಿಕ್. ಈಗ ಗೊತ್ತಾಗಿರ್ಬೇಕು ಎಷ್ಟೋ ಜನಕ್ಕೆ ಎಷ್ಟೋ ಜನಕ್ಕೆ ಐಆರ್ಎನ್ಎಸ್ಎಸ್ ಅಂದ್ರೆ ಗೊತ್ತಾಗಿಲ್ಲ ನಾವಿಕ್ ಅಂದ್ರೆ ನಾವಿಕ್ ಅನ್ನೋದು ಗೊತ್ತಾಗ್ತದೆ. ಐಆರ್ಎನ್ಎಸ್ಎಸ್ ಅಂದರೂ ಒಂದೇ ನಾವಿಕ್ ಅಂದರು ಅಂದರೆ ಐಆರ್ಎನ್ಎಸ್ಎಸ್ಗೆ ನಾವಿಕ್ ಅಂತೇಳಿ ಹೆಸರಿಟ್ಟವ್ರು ಯಾರು ಅಂತಂದ್ರೆ ಪಿ ಎಂ ನರೇಂದ್ರ ಮೋದಿ 2016 ಐಆರ್ಎನ್ಎಸ್ಎಸ್ಗೆ ನಾವಿಕ್ ಅಂತೇಳಿ ಹೆಸರಿಟ್ಟರು. ಈ ಐಆರ್ಎನ್ಎಸ್ಎಸ್ ಅವ್ರ ನಾವಿಕ್ ಬಗ್ಗೆ ಇಂಡಿಯನ್ ಜಿ ಪಿ ಎಸ್ ಅಂತೇಳಿ ಒಂದು ವಿಡಿಯೋ ಮಾಡಿದೆ ನಾನು. ಇಂಡಿಯನ್ ಜಿ ಪಿ ಎಸ್ ಅಂತೇಳಿ ಒಂದು ವಿಡಿಯೋ ಅದ. ಆ ವಿಡಿಯೋ ವಾಚ್ ಮಾಡಿರಿ, ಪ್ರತಿಯೊಂದು ಮಾಹಿತಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ನೋಡೋಣ. ಓಕೆ, ಎಷ್ಟು ಉಪಗ್ರಹದವು ಈ ಐಆರ್ಎನ್ಎಸ್ಎಸ್ ಸಿಸ್ಟಮ್ನೊಳಗೆ ಅವ್ರ ನಾವಿಕ್ ಎರಡು ಒಂದು. ಓಕೆ, ಈ ಐಆರ್ಎನ್ಎಸ್ಎಸ್ ಫುಲ್ ಫಾರ್ಮ್ ಅನ್ನು ನೋಡಿದ್ವಿ, ನಾವಿಕ್ ಫುಲ್ ಫಾರ್ಮ್ ಅನ್ನು ನೋಡಿಬಿಡ್ನು. ಇಲ್ಲಿ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್. ಓಕೆ, ಇದರ ಕನ್ನಡ ಅರ್ಥ ಬರ್ರಿ ನೋಡೋಣ, ಕಮೆಂಟ್ ಮಾಡಿರಿ. ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್ ಈ ಕನ್ನಡ ಅರ್ಥವನ್ನು ಬರೀರಿ. ಯಾಕಂದರೆ ಇಂಡಿಯನ್ ಜಿ ಪಿ ಎಸ್ ಅಂತಕ್ಕಂಥ ಒಂದು ವಿಡಿಯೋ ಒಳಗೆ ಇಂಡಿಯನ್ ಜಿ ಪಿ ಎಸ್ ಅಂತಕ್ಕಂಥ ಒಂದು ವಿಡಿಯೋ ವಾಚ್ ಮಾಡಿರಿ, ಅದರೊಳಗೆ ನಾನು ಎಲ್ಲ ಹೇಳಿದ್ದೀನಿ, ಭಾಳ ಕ್ಲಿಯರಾಗಿ ಹೇಳಿದ್ದೀನಿ, ಅದನ್ನು ವಾಚ್ ಮಾಡಿದ್ರು ಆನ್ಸರ್ ಬರ್ರಿ. ಓಕೆ, ಇಲ್ಲಿ ನೋಡಿರಿ ಐಆರ್ಎನ್ಎಸ್ಎಸ್ ಅವ್ರ ನಾವಿಕೊಳಗೆ ಒಟ್ಟು 9 ಉಪಗ್ರಹ ಉಡಾವಿಸಲಾಗಿದೆ. 9 ಉಪಗ್ರಹಗಳನ್ನು ಉಡಾಯಿಸಲಾಗಿದೆ. ಆಪ್ಷನ್ ಅದ, ಆಪ್ಷನ್ ಒಳಗದೆ ಎಸ್ 9 ಐತಿ. ಬಟ್ 9 ಸರಿ ಉತ್ತರ ಅಲ್ಲ. 9 ಈಸ್ ರಾಂಗ್. ಯಾಕೆ ನಾನು ಇಲ್ಲಿ ನಾ ಹೇಳಕತ್ತೀನಿ ನಿಮ್ಗೆ 9 ಉಪಗ್ರಹಗಳನ್ನ ಉಡಾಯಿಸಲಾಗಿತ್ತು, ಬಟ್ ಗೊತ್ತಿರಲಿಪ್ಪ ಕ್ವಶನ್ ಏನದ ಐಆರ್ಎನ್ಎಸ್ ಒಟ್ಟು 8 ಉಪಗ್ರಹಗಳನ್ನು ಹೊಂದಿದೆ ಅಂತಂದ್ರೆ ಇರಬೇಕೀಗ. ಬಟ್ ಈ 9 ಉಪಗ್ರಹಗಳಲ್ಲಿ 2 ಉಪಗ್ರಹಗಳು ವಿಫಲವಾಗಿವೆ. ಓಕೆ, ಒಂದು ಕಕ್ಷೆಯಲ್ಲಿರ್ಬೇಕಾದ್ರೆ ಆಟೋಮಿಕ್ ಕ್ಲಾಕ್ ಫೇಲ್ ಆಯಿತು, ಆಟೋಮಿಕ್ ಕ್ಲಾಕ್ ಫೇಲ್ ಆಗಿ ಒಂದು ಹೋಯಿತು. ಆಮೇಲೆ ಇನ್ನೊಂದು ಲಾಂಚ್ ಮಾಡಬೇಕಾದ್ರೆ ವಿಫಲ ಆಯಿತು. ಟೋಟಲ್ 2 ವಿಫಲ ಅದು. ಅಂದರೆ 9 - 2 ಅಂತಂದ್ರೆ ಉಳಿತೆಷ್ಟು? 7. 9 ಅಂದರೆ ಹಾರಿಸಿದ್ದು 9, ಬಟ್ ಅದರಲ್ಲಿ 2 ಏನಾದವು ವಿಫಲ ಆಯಿತು, ಉಳಿದಿದ್ದೆಷ್ಟು? 7. ದ ರೈಟ್ ಆನ್ಸರ್ ಈಸ್ 7. ಓಕೆ, ದ ರೈಟ್ ಆನ್ಸರ್ ಈಸ್ 7. ಯಾವ ರೀತಿ ಆನ್ಸರ್ ಬಂತು ಅನ್ನೋದು ಗೊತ್ತಾಯ್ತಾ? ಓಕೆ, ಏನು ಸ್ವಲ್ಪ ನೋಡೋಣ. ಏನಿವು 7? ಇಲ್ಲಿ ನೋಡ್ರಿ, ಇದು ಭೂಮಿ ಅಂತ ಅಂದ್ಕೊಡ್ರಿ. ಓಕೆ, ಇದು ಭೂಮಿ. ಆಮೇಲೆ ಇಲ್ಲಿ ಮ್ಯಾಗದೀವಿ ನಾವು, ಭೂಮಿ ಆಗದೀವಿ. ಇಲ್ಲಿ ಇದು ಭಾರತ ಅಂದ್ಕೊಡ್ರಿ, ಇದು ಟೋಟಲ್ ಭಾರತ. ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಕೊಡಕತ್ತೀನಿ. ಇಲ್ಲಿ ಈ ಐಆರ್ಎನ್ಎಸ್ಎಸ್ ಉಪಗ್ರಹಗಳನ್ನ ನಾವು ಎಲ್ಲಿ ಯಾವ ಕಕ್ಷೆ ಕುಣಿಸಿದ್ವಿ ಅಂದರೆ ಯಾವ ಕಕ್ಷೆಗಳು ಕುಣಿಸಿದ್ವಿ ಅಂತಂದ್ರೆ ಜಿಯೋ ಸ್ಟೇಷನರಿ ಆರ್ಬಿಟ್. ಜಿಯೋ ಸ್ಟೇಷನರಿ ಅಂತಂದ್ರೆ ಭೂಮಿಯಿಂದ 36,000 ಕಿಲೋಮೀಟರ್, ಅಪ್ರಾಕ್ಸಿಮೇಟ್ 35,786 ಕಿಲೋಮೀಟರ್ ಬರ್ತದೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ರೌಂಡ್ ಫಿಗರ್ 36,000 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಭೂಮಿಯಿಂದ ಈ ಯಾವುದು ಉಪಗ್ರಹಗಳೇನದಾವೋ, ಈ 7 ಉಪಗ್ರಹಗಳು ಒಟ್ಟೆಷ್ಟು ಆನ್ಸರ್ 7. 7 ಉಪಗ್ರಹಗಳೇನದಾವೋ ಅವು 36,000 ಕಿಲೋಮೀಟರ್ ದೂರದಲ್ಲಿದ್ದಾವೆ, ಭೂಮಿಯಿಂದ 36,000 ಕಿಲೋಮೀಟರ್ ದೂರ. ನೋಡ್ರಿ, ಐ ಆರ್ ಎನ್ ಎಸ್ ಎಸ್ 1 ಎ ಐ ಆರ್ ಎನ್ ಎಸ್ ಎಸ್ 1 ಬಿ ಐ ಆರ್ ಎನ್ ಎಸ್ ಎಸ್ 1 ಸಿ ಐ ಆರ್ ಎನ್ ಎಸ್ ಎಸ್ 1 ಡಿ ಐ ಆರ್ ಎನ್ ಎಸ್ ಎಸ್ 1 ಇ ಐ ಆರ್ ಎನ್ ಎಸ್ ಎಸ್ 1 ಎಫ್ ಐ ಆರ್ ಎನ್ ಎಸ್ ಎಸ್ 1 ಜಿ ಇಲ್ಲ 1 ಹೆಚ್ ಇಲ್ಲ 1 ಐ. ಎಸ್ ಇಷ್ಟೇ 1 2 3 4 5 6 7. ಓಕೆ, ಇವೆಲ್ಲ ಏನು ಐಆರ್ಎನ್ಎಸ್ಎಸ್ ಅವ್ರ ನಾವಿಕ್ನಲ್ಲಿರ್ತಕ್ಕಂಥ ಉಪಗ್ರಹಗಳು. ಇಲ್ಲಿ ನೋಡ್ರಿ, ಇಲ್ಲಿ ಭಾರತ ಐತೆ ಅಂದ್ರೆ ಎಲ್ಲ ಏನು ಮಾಡ್ತಪ್ಪ ಅಂದ್ರೆ ಇದ್ರ ಮೇಲೆ ಫೋಕಸ್ ಮಾಡ್ತಾವೆ. ಎಸ್, ಪ್ರತಿಯೊಂದು ಸ್ಯಾಟಲೈಟ್ ನಮ್ಮ ಭಾರತದ ಮೇಲಿನ ಫೋಕಸ್ ಮಾಡ್ತಾವೆ. ಯಾಕೆ ಭಾರತದ ಮೇಲಿನ ಫೋಕಸ್ ಮಾಡ್ತಾವು ಅಂತಂದ್ರೆ, ಇಲ್ಲಿ ಹೇಳಿದ್ದೀನಿ ನಾನು ಏನಂತ ಬರ್ತಾನಂದ್ರೆ, ಭಾರತೀಯ ಪ್ರಾದೇಶಿಕ ರೀಜನಲ್ ಅಂತಂದರೆ ಕೇವಲ ಭಾರತಕ್ಕೆ ಮಾತ್ರ ಮಾಹಿತಿ, ಇಡೀ ಜಗತ್ತಿನಾದ್ಯಂತ ಮಾಹಿತಿ ಇಲ್ಲಿ ಹೋಗೋದಿಲ್ಲ. ಇಲ್ಲಿ ಭಾರತ ಇದ್ದಾರೆ ಕೇವಲ
ಇಂಡಿಯಾಕ್ಕೆ ಮಾತ್ರ ಅವ್ರು ಕೇವಲ ಭಾರತಕ್ಕೆ ಮಾತ್ರ ಮಾಹಿತಿ ಬರ್ತದೆ. ಓಕೆ, ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಒಟ್ಟು ಎಷ್ಟು? 7 ಉಪಗ್ರಹಗಳು. ಈ 7 ಉಪಗ್ರಹಗಳಲ್ಲಿ ನೋಡ್ರಿ, 4 ಜಿಯೋ ಸಿಂಕ್ರೋನಸ್, 4 ಜಿಯೋ ಸಿಂಕ್ರೋನಸ್ ಉಪಗ್ರಹಗಳಿದ್ರೆ 3 ಜಿಯೋ ಸ್ಟೇಷನರಿ ಇದಾವೆ, 3 ಜಿಯೋ ಸ್ಟೇಷನರಿ ಇದಾವೆ. ಓಕೆ, ಈ ಜಿಯೋ ಸಿಂಕ್ರೋನಸ್ ಜಿಯೋ ಸ್ಟೇಷನರಿ ಅಂದರೆ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕಮೆಂಟ್ ಮಾಡಿರಿ. ಓಕೆ, ಎಸ್, ಹಂಗಾದ್ರೆ ಇದು ನಮ್ಮ ಭಾರತದ ಇಂಡಿಯಾದ ಯಾವ್ದು? ನಾವಿಕ್, IRNSS ಆರ್ ನಾವಿಕ್. ಇದೇ ರೀತಿ ಅಮೇರಿಕದ ಯಾವುದು ಅಂದರೆ GPS, ಅಮೇರಿಕದ ಯಾವುದು? GPS. ಆಮೇಲೆ ರಷ್ಯಾದ, ರಷ್ಯಾದ ಯಾವುದು? ಗ್ಲೋನಾಸ್, ರಷ್ಯಾದು ಗ್ಲೋನಾಸ್. ಆಮೇಲೆ ಯುರೋಪ್, ಯುರೋಪ್ ಗ್ಯಾಲಿಲಿಯೋ, ಗ್ಯಾಲಿಲಿಯೋ. ಆಮೇಲೆ ಜಪಾನ್, ಜಪಾನ್ ಖ್ವಾಸಿ ಜನಿತ್, ಖ್ವಾಸಿ ಜನಿತ್. ಆಮೇಲೆ ಚೀನಾ, ಎರಡು ಅದಾವೆ ಇಲ್ಲಿ, ಬೈಡು ಅಥವಾ ಬಿದು ಅಂತ ಕರೀತಾರೆ, ಬೈಡು 1, ಬೈಡು 2, ಎರಡು ತಿಳಿತಾ. ಇದು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ನ್ಯಾವಿಗೇಷನ್ ಸಿಸ್ಟಮ್ಗಳಿವೆಲ್ಲ. ಓಕೆ, ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಇದರೊಳಗೆ ಎರಡು ರೀತಿ ಬರ್ತಾವೆ, ಒಂದು ಗ್ಲೋಬಲ್, ಇನ್ನೊಂದು ರೀಜನಲ್, ಎರಡು ವಿಧ ಬರ್ತಾವೆ. ಇಲ್ಲಿ ನೋಡ್ರಿ, ಗ್ಲೋಬಲ್ ಅಂದರೆ ಏನು? ಜಗತ್ತಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥವು. ರೀಜನಲ್ ಅಂದರೆ ನಮ್ಮ ದೇಶಕ್ಕೆ ಮಾತ್ರ. ಇದರೊಳಗೆ ನಮ್ಮ ಇಂಡಿಯಾ ರೀಜನಲ್, ಓಕೆ, ಆಮೇಲೆ ಜಪಾನ್ ಖ್ವಾಸಿ ಜನಿತ್ ರೀಜನಲ್, ಆಮೇಲೆ ಚೀನಾದ ಬೈಡು 1 ರೀಜನಲ್. ಹಂಗಾದ್ರೆ ರೀಜನಲ್ ಎಷ್ಟಾದ ಇಡೀ ಜಗತ್ತಿನಾದ್ಯಂತ 3 ಸೇವೆಗಳು. ಇನ್ನು ಅಮೇರಿಕಾದ GPS ಗ್ಲೋಬಲ್, ರಷ್ಯಾದ ಗ್ಲೋನಾಸ್ ಗ್ಲೋಬಲ್, ಆಮೇಲೆ ಯುರೋಪದ ಗ್ಯಾಲಿಲಿಯೋ ಗ್ಲೋಬಲ್, ಆಮೇಲೆ ಚೀನಾ ತಯಾರಿಸ್ತಿರ್ತಕ್ಕಂಥ ಈಗ ತಯಾರು ಮಾಡಲಿಕ್ಕೆ ಬೈಡು 2 ಅಂತೇಳಿ, ಇದು ಕೂಡ ಗ್ಲೋಬಲ್. ಹಾಗಾದರೆ ಗ್ಲೋಬಲ್ ಸೇವೆಗಳು ಎಷ್ಟಿವೆ? 4. ಓಕೆ, ನಾವು ಅಮೇರಿಕದ GPS ಬಳಸ್ಕೊಳ್ತಾಯಿದ್ದೀವಿ. ಇನ್ನು IRNSS ನಾವಿಗೆ ಶುರು ಆದ ಕೂಡಲೇ ನಾವು GPS ಅನ್ಬಿಟ್ಟು ನಾವಿಗೆ ಹೋಗ್ತೀವಿ. ಐ ಹೋಪ್ ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಎಸ್, ಇದಕ್ಕಾಗಿ ಟೋಟಲ್ ನಮ್ಮ ಇಸ್ರೋ 1,420 ಕೋಟಿ ಭಾರತ ಸರ್ಕಾರ ಪ್ಲಸ್ ಇಸ್ರೋ ಎಷ್ಟು ಖರ್ಚು ಮಾಡಿ ಈ ಸೇವೆಯನ್ನು ಒದಗಿಸ್ತಾರೆ. ಓಕೆ, ಇದರ ಬಗ್ಗೆ ಮತ್ತಷ್ಟು ಕ್ಲಿಯರ್ ಮಾಡ್ತೀವಿ ಬೇಕಾದ್ರೆ ಇಂಡಿಯನ್ GPS ಅಂತಕ್ಕಂಥ ನನ್ನ ವಿಡಿಯೋ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. GSAT-9 ಉಪಗ್ರಹವು ಅಂಥದ್ದು, GSAT-9 ಉಪಗ್ರಹವು ಭೂಸ್ಥಿರ ಸಂವಹನ ಉಪಗ್ರಹ, ದೂರ ಸಂವೇದಿ ಉಪಗ್ರಹ, ಸ್ಥಾನ ಸೂಚಕ ಉಪಗ್ರಹ, ಮೇಲಿನ ಯಾವುದು ಅಲ್ಲ. ಓಕೆ, ಎಸ್, ಯಾವುದು? ಭೂಸ್ಥಿರ ಸಂವಹನ ಉಪಗ್ರಹ, ಜಿಯೋ ಸ್ಟೇಷನರಿ ಕಮ್ಯುನಿಕೇಷನ್ ಸ್ಯಾಟಲೈಟ್ ಅನ್ನ. ಓಕೆ, ದೂರ ಸಂವೇದಿ ಸೆನ್ಸಿಂಗ್ ಸ್ಯಾಟಲೈಟ್, ಸ್ಥಾನ ಸೂಚಕ ನ್ಯಾವಿಗೇಷನ್. ನ್ಯಾವಿಗೇಷನ್ ಸ್ಯಾಟಲೈಟ್ ಅಂತೂ ಅಲ್ವೇ ಅಲ್ಲ, ಅಲ್ಲ ಅಂತಂದರೆ ಮೇಲೆ ಯಾವುದು ಅಲ್ಲ, ಆಗಲ್ಲ, ಯಾವ್ದ್ರೊಳಗೆ ಯಾವುದು ಕರೆಕ್ಟ್ ಆಗುತ್ತೆ. ಇದು ಏನು ಅಂತಂದರೆ GSAT ಅಂತಕ್ಕಂಥದ್ದು ಸಂವಹನ ಉಪಗ್ರಹ, ಇದು ಅಂದರೆ ಕಮ್ಯುನಿಕೇಷನ್ ಸ್ಯಾಟಲೈಟ್ ಅದು ಮೇನ್ಲಿ. ಓಕೆ, GSAT ಅನ್ನೋದು ಏನಪ್ಪ ಅಂತಂದ್ರೆ ಸಂವಹನ ಸ್ಯಾಟಲೈಟ್, ಕಮ್ಯುನಿಕೇಷನ್ ಸ್ಯಾಟಲೈಟ್ ಅನ್ನೋದು ಬೇಸಿಕಲಿ ಕಮ್ಯುನಿಕೇಷನ್ ಸ್ಯಾಟಲೈಟ್. ಓಕೆ, ಕಮ್ಯುನಿಕೇಷನ್ ಸ್ಯಾಟಲೈಟ್ ಅಂದ ಕೂಡಲೇ ಏನೇನು ಮಾಡ್ತೈತೆ ಅನ್ನೋದು ನಿಮಗೆ ನಾ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಪಕ್ಕ ಕ್ಲಿಯರ್ ಆಗ್ತದೆ ನಿಮಗೆ. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಎಸ್, ಇಲ್ಲಿ ಈ ಒಂದು GSAT ಅನ್ನೋದು ದಕ್ಷಿಣ ಏಷ್ಯಾದ ಸಂವಹನ ಉಪಗ್ರಹ GSAT ಅನ್ನು, ಇದನ್ನು ಎಲ್ಲಿಂದ ಉಡಾವಣೆ ಮಾಡಿರಪ್ಪ ಅಂತಂದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟ. ಈ GSAT-9 ಎಲ್ಲಿಂದ? ಭಾರತದ ಉಪಗ್ರಹ ಉಡಾವಣೆ ಕೇಂದ್ರ ಅದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಯಾವುದು? ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಯಾವುದೋ ಸ್ಯಾಟಲೈಟ್ನ ಎಲ್ಲಿಂದ ಉಡಾವಣೆ ಮಾಡ್ತಾರೆ? ಅಲ್ಲಿಂದ ಉಡಾವಣೆ ಮಾಡ್ತಾರೆ. ಓಕೆ, ಹಾಗಾದ್ರೆ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಯಾವುದು? ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಕೇರಳದ ತುಂಬ. ಅರ್ಥ ಮಾಡ್ಕೊಡ್ರಿ, ಉಪಗ್ರಹನ ಬೇರೆ, ಆಮೇಲೆ ರಾಕೆಟ ಬೇರೆ. ಪಾಯಿಂಟ್ ಕ್ಲಿಯರ್ ಆಗ್ತದೆ ನೋಡಿ. GSAT-9 ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಹಾರಿಸ್ತಾರೋ. ಇದನ್ನು GSAT-9 ಯಾವ ಒಂದು ಉಡಾವಣಾ ವಾಹನದ ಮುಖಾಂತರ ಹಾರಿಸಿರಪ್ಪ ಅಂತಂದ್ರೆ GSLV-F09. ಓಕೆ, GSLV ಅಂತಂದರೆ ಜಿಯೋ
synchronous, geosynchronous satellite launch vehicle. Geosynchronous ಅಂದ್ರೆ ಭೂ ಸಮಕ್ರಮಿಕ ಅಥವಾ ಭೂಮೇಳಕ ಉಪಗ್ರಹ ಉಡ್ಡಯನ ವಾಹನ ಅಂತ ಕರಿತೀವಿ. ಇದನ್ನು ಹರ್ಷಿದ್ ಯಾವಾಗಪ್ಪ ಅಂತಂದ್ರೆ 2017 May 5. ಓಕೆ, ಎಸ್ ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇದರ ಒಟ್ಟು ತೂಕ ಎಷ್ಟು ಅಂದ್ರೆ 2330 kg. ಯಾಕೆ ಇದನ್ನು ಪಿ ಎಸ್ ಎಲ್ ವಿದಿಂದ ಹೆಚ್ಚಿಗೆ ಹರಿಸಿದೀವಿ, ಯಾಕೆ ಜಿ ಎಸ್ ಎಲ್ ವಿದಿಂದ ಹರಿಸಿದೀವಿ ಅಂತ ಹೇಳಿ ನಿಮ್ಗೆ ಅನಿಸ್ಬೋದು. ಗೊತ್ತಿರಲಿ, ಪಿ ಎಸ್ ಎಲ್ ವಿ ಕೆಪಾಸಿಟಿ 1750 kg ಮಾತ್ರ. ಪಿ ಎಸ್ ಎಲ್ ವಿ ಕೆಪಾಸಿಟಿ 1750 kg. ಓಕೆ, ಇನ್ನು 1750 kg ಜಾಸ್ತಿ ಇದ್ದು ಅಪ್ ಟು 4000 kg ತಕ ಇತ್ತು ಅಂದ್ರೆ ಅದನ್ನು ಯಾವುದು ಐತದ ಜಿ ಎಸ್ ಎಲ್ ವಿ. ಈ ಜಿ ಎಸ್ ಎಲ್ ವಿ ರಾಕೆಟ್ ಏನು ಕರಿತೀವಿ, ಭಾರತದ ಬಾಹ್ಯಾಕಾಶನದ ಬಾಹುಬಲಿ ಅಂತ ಕರೀಲಾಗ್ತದೆ. ಭಾರತದ ಬಾಹ್ಯಾಕಾಶನದ ಬಾಹುಬಲಿ. ಇನ್ನೊಂದು ಹೆಸರು ಏನು ಅಂತಾರೆ, ಫ್ಯಾಟ್ ಬಾಯ್. ಫ್ಯಾಟ್ ಬಾಯ್. ಆಮೇಲೆ 2019 ಹರಿಸಿದ್ರು ಚಂದ್ರಯಾನ 2. ಚಂದ್ರಯಾನ 2 ಸಹಿತ 2019 July 22 ಕೂಡ ಮಾಡಿದ್ವಲ್ಲ, ಅದೂ ಸಹಿತ ಎಲ್ಲಿಂದ ಹರಿಸಿದ್ದಂದ್ರೆ ಶ್ರೀಹರಿಕೋಟಾದಿಂದ. ಉಡಾವಣ ವಾಹನ ಯಾವುದು ಅಂತಾರೆ, ಜಿ ಎಸ್ ಎಲ್ ವಿ ಮಾರ್ಕ್ 3. ಓಕೆ ಪಾಯಿಂಟ್. ಹಾಗಾದರೆ ಇದು ಏನನ್ನು ಸೇವೆ ಮಾಡ್ತದೆ, ಸೇವೆ ಏನನ್ನು ಒದಗಿಸ್ತತಿ ಅಂತಂದ್ರೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ, ಈ ಜಿ ಸ್ಯಾಟ್ ಇದ ಕಕ್ಷೆ ಒಳಗೆ ಎಷ್ಟು ವರ್ಷ ಇರ್ತೈತೆ ಅಂದ್ರೆ 12 ವರ್ಷ ಅಂತೂ ಇರ್ತದೆ ಮಿನಿಮಮ್. ಹಾಂ, 12 ವರ್ಷ ಕೆಲಸ ಮಾಡ್ತದೆ. ಬಟ್ ಕರೆಕ್ಟ್ 12 ವರ್ಷ ಮಾಡ್ತೈತೆ ಏನ್ರಿ ಅಂತ ಅನ್ಬೋದು. ಇಲ್ಲ ನಡು ಸ್ವಲ್ಪ ಏನ್ರಿ ಟೆಕ್ನಿಕಲ್ ಇಶ್ಯೂ ಆಯ್ತಂದ್ರೆ ಅದು 12 ವರ್ಷ ಅಂದದ್ದು 10 ವರ್ಷ ಕೆಲಸ ಮಾಡ್ಬೋದು, 8 ವರ್ಷ ಮಾಡ್ಬೋದು, 5 ವರ್ಷ ಮಾಡ್ಬೋದು. ಓಕೆ, ಅದು ಕೆಪಾಸಿಟಿ ಮ್ಯಾಗ ವರ್ಕ್ ಮಾಡ್ತದೆ. ಇಲ್ಲಿ ಮುಖ್ಯವಾಗಿ ನೋಡ್ರಿ, ಡಿ ಟಿ ಎಚ್ ಸೇವೆಯನ್ನು ಕೊಡ್ತದೆ. ಅಂದರೆ ಡಿ ಟಿ ಎಚ್ ಅಂದರೆ ಡೈರೆಕ್ಟ್ ಟು ಹೋಮ್ ಅಂದಾಗ, ಡೈರೆಕ್ಟ್ ಟು ಹೋಮ್ ಡಿ ಟಿ ಎಚ್ ಸೇವೆಗಳನ್ನ ಒದಗಿಸ್ತದೆ. ಆಮೇಲೆ ಶಿಕ್ಷಣ, ಎಜುಕೇಷನ್ ಅದು. ಓಕೆ, ಆಮೇಲೆ ವೈದ್ಯಕೀಯ ಸೇವೆ, ಮೆಡಿಕಲ್, ಮೆಡಿಕಲ್ ಇಶ್ಯೂ ಕೂಡ ಹೆಲ್ಪ್ ಆಗ್ತದೆ, ಮೆಡಿಕಲ್ ಇಶ್ಯೂ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಾರೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಆಮೇಲೆ ಈಗ ವೆದರ್ ಕಂಡೀಷನ್ ಮಾಹಿತಿಯನ್ನು ಕೂಡ ಹೇಳ್ತದೆ. ವೆದರ್ ಕಂಡೀಷನ್ ಏನಾದರೂ ಈಗ ಮುಂದಿನ ಇಂತಿಷ್ಟು ಗಂಟೆ ಒಳಗೆ ಎಷ್ಟು ಮಳೆ ಆಗ್ತದೆ, ಏನಾಗ್ತದೆ, ಅದು ಕೂಡ ಎಲ್ಲ ಮಾಹಿತಿಯನ್ನು ಕೊಡ್ತದೆ. ಆಮೇಲೆ ಮುಖ್ಯವಾಗಿ ಕಮ್ಯುನಿಕೇಷನ್, ಎಸ್, ಇದು ಈ ಥರ ಮುಖ್ಯ ಕೆಲಸ ಜಿ ಸ್ಯಾಟ್ 9. ಓಕೆ ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ಗೆ ಹೋಗೋಣ ಈಗ. ನೆಕ್ಸ್ಟ್ ಕ್ವಶನ್, ಎಸ್, ಚೆಸ್ ರಾಕೆಟ್ ಕೇಳಿರ್ಬೋದು ನೀವು. ಚೆಸ್ ರಾಕೆಟ್ ಪ್ರಾಯಿಸಿದವರು ಇಸ್ರೋ, ನಾಸಾ, ಚೀನಾ, ರಷ್ಯಾ. ಎಸ್ ನೋಡ್ರಿ, ಇಸ್ರೋ ಭಾರತದ ಏನು ಒಂದು ಬಾಹ್ಯಾಕಾಶ ಸಂಸ್ಥೆ, ನಾಸಾ ಯಾವುದ್ರದ್ದು ಅಮೇರಿಕದ್ದು. ಓಕೆ, ಇವುದು ಇಸ್ರೋ ನಾಸಾ ಅಂತ ಕೊಟ್ಟಾರೆ. ಚೀನಾದ್ದು ಯಾವುದು ಬರ್ತದೆ, CNSA ಅಂತ ಬರ್ತದೆ, CNSA ಚೈನೀಸ್ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬರ್ತದೆ. ಅದು ರಷ್ಯಾದ ರಾಸ್ ಕಾಸ್ಮೋಸ್ ಅಂತ ಹೇಳಿ ಬರ್ತದೆ, ರಾಸ್ ಕಾಸ್ಮೋಸ್ ಅಂತೇಳಿ. ಓಕೆ ಪಾಯಿಂಟ್ ಇದೆಲ್ಲ ನೋಡೋಣ ಯಾವುದು ಕರೆಕ್ಟ್ ಆಗ್ತದೆ. ಚೆಸ್ ರಾಕೆಟ್ ಉಡಾಯಿಸಿದವರು. ಇಲ್ಲಿ ಚೆಸ್ ಅಂದರೆ ಏನು, ಚೆಸ್ ಅಂದರೆ ನಾವು ಆಡೋ ಚೆಸ್ ಅಲ್ಲ, ಮತ್ತು ಈ ಚೆಸ್ ಬೇರೆ. CHECESS ಚೆಸ್ ರಾಕೆಟ್ ಉಡಾಯಿಸಿದವರು. ಈ CHECESS ಅಂತಂದ್ರೆ, ಸಿ ಅಂತಂದ್ರೆ ಕೊಲೊರಾಡೋ ಹೈ ರೆಸೊಲ್ಯೂಷನ್, ಕೊಲೊರಾಡೋ ಹೈ ಹೆಚ್, ಕೊಲೊರಾಡೋ ಸಿ ಹೈ ರೆಸೊಲ್ಯೂಷನ್, ಹೈ ರೆಸೊಲ್ಯೂಷನ್, ಹೈ ರೆಸೊಲ್ಯೂಷನ್ ಇ ಸಿ ಹೆಚ್ ಆಯಿತು. ಇ ಅಂತಂದ್ರೆ ಎಷಲ್, ECHELLE ಎಷಲ್. ಎಸ್ ಅಂದ್ರೆ ಸ್ಟೆಲ್ಲಾರ್, ಸ್ಟೆಲ್ಲಾರ್ ಎಸ್ ಅಂದ್ರೆ ಸ್ಟೆಲ್ಲಾರ್. ಇನ್ನೊಂದು ಎಸ್ ಅಂತಂದ್ರೆ ಸ್ಪೆಕ್ಟ್ರೋಗ್ರಾಫ್, ಸ್ಪೆಕ್ಟ್ರೋಗ್ರಾಫ್. ಓಕೆ, ಏನು ಚೆಸ್ ಅಂದ್ರೆ ಕೊಲೊರಾಡೋ ಹೈ ರೆಸೊಲ್ಯೂಷನ್ ಎಷಲ್ಸ್ ಸ್ಟೆಲ್ಲಾರ್ ಸ್ಪೆಕ್ಟ್ರೋಗ್ರಾಫ್ ಅರ್ಥ ಆಗ್ತದೆ. ಇದು ಏನಪ್ಪ ಅಂತಂದ್ರೆ ಯಾವುದ್ರ ಬಗ್ಗೆ ಚೆಸ್ ಅನ್ನೋ ಕೆಲಸ ಮಾಡ್ತೀನಿ ಅಂದ್ರೆ ನಕ್ಷತ್ರಗಳ ಅಧ್ಯಯನ. ಸಿಂಪಲ್ ಆಯ್ತು, ತಿಳ್ಕೊಂಡ್ಬಿಡ್ರಿ, ಯಾವುದರ ಅಧ್ಯಯನ, ನಕ್ಷತ್ರಗಳ ಅಧ್ಯಯನವನ್ನು ಮಾಡಲಿಕ್ಕಾಗಿ ಮಾಡಿರತಕ್ಕಂಥದ್ದು. ಓಕೆ ಕ್ಲಿಯರ್. ಈ ನಕ್ಷತ್ರಗಳು ಮುಖ್ಯವಾಗಿ ಯಾವುದು ಅಧ್ಯಯನ, ಈ ನಕ್ಷತ್ರ ಏನು ಹುಟ್ಟತಕ್ಕಂತ, ಈ ನಕ್ಷತ್ರ ಹುಟ್ಟುವ ಬಗ್ಗೆ ಏನು ಅಧ್ಯಯನ ಮಾಡಲಿಕ್ಕೆ
ಇದನ್ನು ಹರಿಸೋರು ಯಾರಪ್ಪ ಅಂದ್ರೆ ಅಮೆರಿಕಾ ದೇಶದ ಯಾವುದಂದ್ರೆ ನಾಸಾ ಸಂಸ್ಥೆ. ದ ರೈಟ್ ಆನ್ಸರ್ ಈಸ್ ನಾಸಾ. ಓಕೆ, ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನಾಸಾ ಬಗ್ಗೆ ಹೇಳಬೇಕು ಅಂತಂದ್ರೆ ನಾಸಾ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಓಕೆ ಸಾರಿ. ಆಮೇಲೆ ಸ್ಥಾಪನೆಗಿದ್ದಾವ ಅಂದ್ರೆ 1958. ನಮ್ಮ ಇಸ್ರೋ ಸ್ಥಾಪನೆಗಿದ್ದಾವಾಗ 1969. ಓಕೆ, ನಿಮಗೆ ಗೊತ್ತೈತೆ ಅನ್ಕೋತೀನಿ, ಇಸ್ರೋ ಫುಲ್ ಫಾರ್ಮ್ ನಿಮಗೆ ಗೊತ್ತೈತಿ. ಓಕೆ, 1958. ಇದರ ಕೇಂದ್ರ ಕಚೇರಿ ಇಲ್ಲದ ವಾಷಿಂಗ್ಟನ್ ಡಿ ಸಿ. ಓಕೆ, ಎಲ್ಲಿ? ವಾಷಿಂಗ್ಟನ್ ಡಿ ಸಿ. ಓಕೆ, ನಮ್ಮ ಇಸ್ರೋದ ಕೇಂದ್ರ ಕಚೇರಿ ಇಲ್ಲದ HQ ಬೆಂಗಳೂರೊಳಗೆ ನಮ್ಮ ಇದನ್ನದ್ರೆ. ಓಕೆ, ಇದರ ಉಡಾವಣೆ ಕೇಂದ್ರ, ನಾಸಾದ ಉಡಾವಣೆ ಕೇಂದ್ರ ಎಲ್ಲಿ ಐತಿ ಅಂತಂದ್ರೆ ಕೆನಡಿ ಸ್ಪೇಸ್ ಸೆಂಟರ್ ಅಂತ ಕರಿತೀವಿ ನಾವು. ಕೆನಡಿ ಸ್ಪೇಸ್ ಸೆಂಟರ್ ಇದಿಲ್ಲ ಅಂತಂದ್ರೆ ಫ್ಲೋರಿಡಾ ಒಳಗದ. ಓಕೆ, ನಾಸಾ ಫುಲ್ ಫಾರ್ಮ್ ಏನಂದ್ರೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಆಮೇಲೆ ಸ್ಥಾಪನೆಗಿದ್ದು 1958. ಹೆಡ್ ಕ್ವಾರ್ಟರ್ ಇಲ್ಲದ ವಾಷಿಂಗ್ಟನ್ ಡಿ ಸಿ ಒಳಗದ. ಆಮೇಲೆ ಇದರ ಉಡಾವಣೆ ಕೇಂದ್ರ ಎಲ್ಲಿತ್ತಂದ್ರೆ ಕೆನಡಿ ಸ್ಪೇಸ್ ಸೆಂಟರ್ ಫ್ಲೋರಿಡಾ. ನಮ್ಮದು ಇಸ್ರೋ ಫುಲ್ ಫಾರ್ಮ್ ಏನು? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸ್ಥಾಪನೆಗಿದ್ದು 1969. ಕೇಂದ್ರ ಕಚೇರಿ ಬೆಂಗಳೂರು. ನಮ್ಮದು ಉಡಾವಣೆ ಕೇಂದ್ರ ಯಾವುದು? ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಶ್ರೀಹರಿಕೋಟ, ಆಂಧ್ರ ಪ್ರದೇಶ. ಐ ಹೋಪ್ ಯು ಗಾಟ್ ದ ಪಾಯಿಂಟ್. ನಮಗೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಲೈಕ್ ಆಗಿದ್ರೆ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಷಯ ಗೊತ್ತಲ್ಲಿ ಶೇರ್ ಮಾಡಿರಿ. ಅನ್ಅಕಾಡೆಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ಈಸ್ ಚಿದಾನಂದ್ ಸೈನಿಂಗ್ ಆಫ್. ಬಾಯ್. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.